ನಮಸ್ಕಾರ, ಭವಾನಿ ವಾಹಿನಿಯ ಸುತ್ತಮುತ್ತ ಕಾರ್ಯಕ್ರಮಕ್ಕೆ ಸ್ವಾಗತ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆನಮಂಗಲ ತಾಲೂಕಿನ ಹಸಿರುವಳ್ಳಿ ಗ್ರಾಮದಲ್ಲಿ ಶಂಕರ ಕಣ್ಣಿನ ಆಸ್ಪತ್ರೆ ಹಾಗೂ ಹಸಿರುವಳ್ಳಿ ಗ್ರಾಮ ಪಂಚಾಯಿತಿ ವತಿಯಿಂದ ಉಚಿತ ಕಣ್ಣಿನ ತಪಾಸಣಾ ಶಿಬಿರವನ್ನು ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ನಮಸ್ಕಾರ, ನಾನು ಶಂಕರ ಕಣ್ಣಿನ ಆಸ್ಪತ್ರೆಯ ಸಂಯೋಜಕನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಕಳೆದ ತಿಂಗಳಿನಲ್ಲಿ ಹಸಿರುವಳ್ಳಿ ಗ್ರಾಮ ಪಂಚಾಯತಿನಲ್ಲಿ ಇದೇ ರೀತಿ ಕ್ಯಾಂಪನ್ನು ಆಯೋಜನೆ ಮಾಡಿ ಅದರಲ್ಲಿ 9 ಜನ ಕೊರೆಯ ಶಸ್ತ್ರಚಿಕಿತ್ಸೆಗೆ ಆಯ್ಕೆಯಾಗಿದ್ದರು. ಅವರೆಲ್ಲರಿಗೂ ಸಹ ಆಪರೇಷನ್ ಮಾಡಿ ಉತ್ತಮ ಪ್ರತಿಕ್ರಿಯೆ ಸಿಕ್ಕಿದೆ. ಅವರಲ್ಲಿ 3 ಜನ ಈ ಕ್ಯಾಂಪ್ಗೂ ಬಂದಿದ್ದಾರೆ. ನಮಗೆ ಕಣ್ಣು ಕಾಣದೆ ಭಾರಿ ತೊಂದರೆ ಪಡ್ತಾ ಇದ್ದೋ, ಈಗ ಮಾಡಿಸ್ಕೊಂಡು ಬಂದಮೇಲೆ ಚೆನ್ನಾಗಿದ್ದೀವಿ. ಕೊಟ್ಟರು, ಊಟ ಕೊಟ್ಟರು, ಕಾಫಿ ಕೊಟ್ಟರು, ಟೀ ಕೊಟ್ಟರು. ಶಿಬಿರದಲ್ಲಿ ಹಸಿರುವಳ್ಳಿ ಸೇರಿದಂತೆ ಅಕ್ಕಪಕ್ಕದ ಗ್ರಾಮಸ್ಥರುಗಳು ಅಧಿಕ ಸಂಖ್ಯೆಯಲ್ಲಿ ಆಗಮಿಸಿ ಉಚಿತ ಕಣ್ಣಿನ ತಪಾಸಣೆ ಪಡೆದ್ರು. ಹಸಿರುವಳ್ಳಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಶಂಕರ ಕಣ್ಣಿನ ಆಸ್ಪತ್ರೆ ಇದು ಗ್ರಾಮ ಪಂಚಾಯತಿ ಹಸಿರುವಳ್ಳಿ ಅವರ ವತಿಯಿಂದ ಶಂಕರ ಕಣ್ಣಿನ ಆಸ್ಪತ್ರೆ ಇವರ ಸಹಯೋಗದೊಂದಿಗೆ ಇವತ್ತು ಐ ಕ್ಯಾಂಪ್ ನಡೀತಾ ಇದೆ. ಇದಕ್ಕೆ ಮೂಲ ಕಾರಣ ಒನ್ ಗುಡ್ ಸ್ಟೆಪ್ ಅನ್ನೋ ಒಂದು ಎನ್ ಜಿ ಒ ಅಂತ ಹೇಳಿದ್ರು. ತುಂಬ ಖುಷಿಯಾಯಿತು. ತುಂಬ ಸಾರ್ವಜನಿಕರಿಗೆ ಬಹಳ ತುಂಬ ಬೇಕಾದಂಥ ಒಂದು ಇದು ಅನುಕೂಲ ಆಗ್ತಾ ಇದೆ. ಇದರಲ್ಲಿ ಕಣ್ಣಿನ ಪರೀಕ್ಷೆ ನಡೀತಾ ಇದೆ, ಅವ್ರಿಗೆ ಸಮಸ್ಯೆ ಇರೋರಿಗೆ ಕನ್ನಡಕಗಳನ್ನು ವಿತರಣೆ ಕೂಡ ಮಾಡ್ತಾ ಇದ್ದಾರೆ. ಅದ್ರ ಜೊತೆಯಲ್ಲಿ ಫ್ರೀ ಕ್ಯಾಟರಾಕ್ಟ್ ಸರ್ಜರಿ ಅವರೇ ಇವತ್ತು ಕ್ಯಾಂಪ್ ಕರ್ಕೊಂಡೋಗಿ ಅವ್ರಿಗೆ ಸರ್ಜರಿ ಮಾಡಿಸ್ಬಿಟ್ಟು ಅದೊಂದು ಪ್ರಯತ್ನ ನಡೀತಾ ಇದೆ. ಅದು ಬಹಳ ಸಂತೋಷ ಆಗ್ತಾ ಇದೆ. ತುಂಬ ಜನರಿಗೆ ಇದರಿಂದ ಅನುಕೂಲನೂ ಆಗುತ್ತೆ. ಭಾಳಷ್ಟು ಜನಕ್ಕೆ ಇಲ್ಲಿಂದ ಸಿಟಿಗೆ ಹೋಗ್ಬಿಟ್ಟು ಅದನ್ನು ಮಾಡಿಸ್ಕೊಂಬರೋದು ತುಂಬಾ ಕಷ್ಟ ಇದೆ. ಅಂಥದ್ರಲ್ಲಿ ಈ ಥರದೊಂದು ಕ್ಯಾಂಪ್ ಮಾಡ್ತಾ ಇರೋದ್ರಿಂದ ತುಂಬ ಜನಕ್ಕೆ ಅನುಕೂಲ ಆಗುತ್ತೆ. ಇದರಿಂದ ಒಳ್ಳೆ ಪ್ರಯತ್ನ ಇದು ಅಂತ ಅವ್ರಿಗೆ ನಾನು ತುಂಬ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನು ಇದೇ ಸಂದರ್ಭದಲ್ಲಿ ಹಸಿರುವಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ನರಸಿಂಹಮೂರ್ತಿ ಮಾತನಾಡಿ, ನಮ್ಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲಾ ಗ್ರಾಮಸ್ಥರ ಹಿತದೃಷ್ಟಿಯಿಂದ ಆಗಾಗ ಆರೋಗ್ಯ ಶಿಬಿರಗಳನ್ನು ನಡೆಸುತ್ತಿದ್ದು, ಈ ಬಾರಿ ಶಂಕರ ಕಣ್ಣಿನ ಆಸ್ಪತ್ರೆಯ ಸಹಯೋಗದೊಂದಿಗೆ ಉಚಿತ ಕಣ್ಣಿನ ತಪಾಸಣೆ ಏರ್ಪಡಿಸಿರುವುದು ಸಂತಸದ ವಿಷಯ. ಕಣ್ಣು ಒಂದು ಪ್ರಮುಖವಾದ ಅಂಗವಾಗಿದ್ದು ರೈತರ, ವಯಸ್ಸಾದವರ ಹಾಗೂ ಅಂಗವಿಕಲರ ಅನುಕೂಲಕ್ಕಾಗಿ ನಮ್ಮ ಗ್ರಾಮದಲ್ಲಿ ಇಂತಹ ಶಿಬಿರವನ್ನು ಆಯೋಜಿಸಲಾಗಿದೆ. ಈಗಾಗಲೇ ಶಂಕರ ಕಣ್ಣಿನ ಆಸ್ಪತ್ರೆಯ ನೆರವಿನಿಂದ ಕನ್ನಡಕಗಳ ವಿತರಣೆ ಹಾಗೂ ಶಸ್ತ್ರಚಿಕಿತ್ಸೆ ಕೂಡ ಮಾಡಲಾಗಿದೆ. ಇನ್ನು ವಯಸ್ಸಾದವರು ದೂರದ ಕಣ್ಣಿನ ಆಸ್ಪತ್ರೆಗಳಿಗೆ ಹೋಗಿ ಚಿಕಿತ್ಸೆ ಪಡೆಯುವುದರ ಜೊತೆಗೆ ಹಣಕಾಸಿನ ತೊಂದರೆಯಾಗಬಹುದು ಎಂಬುದನ್ನು ಗಮನದಲ್ಲಿಟ್ಟುಕೊಂಡು ಇಂತಹ ಶಿಬಿರವನ್ನು ಆಯೋಜಿಸಲಾಗಿದೆ ಎಂದರು. ನಮಗೆ ನಮ್ಮ ಪಂಚಾಯಿತಿಯಲ್ಲಿ ಅಂಗವಿಕಲರಿಗೆ ಮತ್ತು ವಯಸ್ಸಾದಂಥ ತಾತ ಅಜ್ಜಿದಿರು ಎಲ್ಲರಿಗೂ ಒಂದು ಒಳ್ಳೆಯ ಒಂದು ಶಂಕರ್ ಕಣ್ಣಿನ ಆಸ್ಪತ್ರೆ ಮತ್ತು ನಮ್ಮ ಹಸಿರುವಳ್ಳಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಡಾಕ್ಟರಾದಂಥ ಮನಸ ಮೇಡಮ್ ಅವರು ತಿಂಗಳು ಮುಂಚೆ ಮಾಡಿದ್ದು ಸುಮಾರು 35 ಜನಕ್ಕೆ ಟೆಕ್ಸ್ಗಳನ್ನು ವಿತರಣೆಯನ್ನು ಇವು ಮಾಡ್ದೋ. ಒಂದು 10 ಜನಕ್ಕೆ ಆಪರೇಷನ್ ಮಾಡಿದೆ. ಇದು ಒಂದು ಆಪರೇಷನ್ಗೆ ಒಂದು 37 40,000 ರೂಪಾಯಿ ಖರ್ಚಾಗ್ತದೆ. ಪಾಪ ಬಡವರು ಹಳ್ಳಿ ಜನ ಶಂಕರ್ ಆಸ್ಪತ್ರೆಯವರು ಮಾಡ್ತಾಯಿದ್ದಾರೆ. ಇದು ತುಂಬ ಒಂದು ಒಳ್ಳೆ ಸಂಗತಿ ಅಂತ ನಾವು ಸಂದರ್ಭದಲ್ಲಿ. ಇನ್ನು ಶಿಬಿರದಲ್ಲಿ ಹಸಿರುವಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ನರಸಿಂಹಮೂರ್ತಿ, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ರಾಮಕೃಷ್ಣಯ್ಯ, ಸದಸ್ಯ ಅಶ್ವಥ್, ಯುವ ಮುಖಂಡ ಡಿಕೆ ಸುರೇಶ್, ವೈದ್ಯಾಧಿಕಾರಿ ಡಾ ಮಾನಸ, ಶಂಕರ ಕಣ್ಣಿನ ಆಸ್ಪತ್ರೆಯ ಸಂಯೋಜಕ ಕುಮಾರ್, ಶ್ರೀ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸೇವಾ ಸಹಕಾರ ಸಂಘದ ತಾಲೂಕು ಅಧ್ಯಕ್ಷ ನಟೇಶ್ ಸೇರಿದಂತೆ ಗ್ರಾಮ ಪಂಚಾಯಿತಿಯ ಸಿಬ್ಬಂದಿ ವರ್ಗ ಹಾಗೂ ಆಸ್ಪತ್ರೆಯ ಎಲ್ಲಾ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ನೆಲಮಂಗಲದ ಸಾರಿಗೆ ಅಧಿಕಾರಿಗಳ ದಿಢೀರ್ ದಾಳಿ. ಅಗತ್ಯಕ್ಕಿಂತ ಹೆಚ್ಚು ಶಾಲಾ ಮಕ್ಕಳನ್ನು ಒಯ್ಯುವ ಪರವಾನಗಿ ಇಲ್ಲದ ಶಾಲಾ ವಾಹನಗಳ ಮೇಲೆ ನೆಲಮಂಗಲ ಸಾರಿಗೆ ಇಲಾಖೆಯ ತಂಡ ದಿಢೀರ್ ದಾಳಿ ಮಾಡಿತ್ತು.
ನೆಲಮಂಗಲದ ಹಲವು ಶಾಲೆಗಳಿಗೆ ಭೇಟಿ ನೀಡಿದ ತಂಡ ಮಕ್ಕಳನ್ನ ಕರೆತರುವ ಖಾಸಗಿ ವಾಹನಗಳು ಯಾವುದೇ ಪರವಾನಗಿ ಇಲ್ಲದೆ ಅಗತ್ಯಕ್ಕಿಂತ ಹೆಚ್ಚು ಮಕ್ಕಳನ್ನು ಭದ್ರತೆ ಇಲ್ಲದೆ ಒತ್ತೊಯ್ಯುವುದನ್ನ ಮನಗಂಡು ಇಂತಹ ಕಾರ್ಯಕ್ಕೆ ಮುಂದಾಗಿತ್ತು. ಇನ್ನು ನೆಲಮಂಗಲದ ಪ್ರಾದೇಶಿಕ ಸಾರಿಗೆ ಇಲಾಖೆಯ ಹಿರಿಯ ಮೋಟಾರು ವಾಹನ ನಿರೀಕ್ಷಕರಾದ ಡಾಕ್ಟರ್ ಡಿಎಸ್ ಒಡೆಯರ್ ತಂಡ ಬೆಳ್ಳಂಬೆಳಿಗ್ಗೆ ಇಂತಹ ಕಾರ್ಯಾಚರಣೆಗೆ ಮುಂದಾಗಿದ್ದು ಮಕ್ಕಳ ಭದ್ರತೆಯ ದೃಷ್ಟಿಯಿಂದ ಹಾಗೂ ಪೋಷಕರಿಗೆ ಮಕ್ಕಳ ಬಗ್ಗೆ ಮತ್ತು ಶಾಲೆಯ ಮುಖ್ಯ ಶಿಕ್ಷಕರಿಗೆ ಜಾಗೃತಿ ಮೂಡಿಸುವ ಸಲುವಾಗಿ ಇಂತಹ ಕಾರ್ಯಾಚರಣೆಗೆ ಮುಂದಾಗಿತ್ತು. ಇದೇ ಸಂದರ್ಭದಲ್ಲಿ ಪರವಾನಗಿ ಇಲ್ಲದ ಹಾಗೂ ಹೆಚ್ಚುವರಿ ಮಕ್ಕಳನ್ನು ಒಯ್ಯುವ ವಾಹನಗಳ ತಪಾಸಣೆ ಮಾಡಿ ಮುಟ್ಟುಗೋಲು ಹಾಕಿಕೊಳ್ಳುವುದರ ಜೊತೆಗೆ ದಂಡ ವಿಧಿಸಲಾಯಿತು. ಇಲ್ಲಿಗೆ ಭವಾನಿ ವಾಹಿನಿಯ ಸುತ್ತಮುತ್ತ ಕಾರ್ಯಕ್ರಮ ಮುಕ್ತಾಯವಾಯಿತು. ವಂದನೆಗಳೊಂದಿಗೆ ನಾನು ನಿಮ್ಮ ಹರ್ಷಿತಾ. ನಮಸ್ಕಾರ.